ಆಗೋದೇ ಇಲ್ಲ. ನಾವೇನೋ ಅಂದ್ಕೊಂಡ್ವಿ, ಸೀರಿಯಸ್ಲಿ ಆಗಲ್ಲ, ಕುಡ್ದೇನೆ ನಿಶ ಆಗತ್ತೆ, ಇದು ಹ್ಯಾಂಗ್ ಓವರ್ ಆದಂಗೆ ಆಗ್ಬಿಟ್ಟಿದೆ. ಇಲ್ಲಿ ಅಪ್ಪ ಆಗ್ತಿಲ್ಲ ನಮಗೆ ಬೈಕ್ ಕೊಡ್ಸೋಕ್ಕೆ, ಕೈಯೆಲ್ಲ ಫುಲ್ ಕೊಂಟ ಆಗೋಗ್ಬಿಟ್ಟಿದೆ. ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಳ್ಳೋ ದಮ್ಮಿದ್ರೆ ಬನ್ರಿ ಲಡಾಕ್ಗೆ. ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು, ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ. ಹಲೋ, ಸೊ ಲಾಸ್ಟ್ ನೈಟು ಬರೋಷ್ ಜೊತೆಗೆ ಲೇಟ್ ಆಗಿತ್ತು, ಹಾಗಾಗಿ ಸ್ಟೇನ ತೋರಿಸೋದಿಕ್ ಆಗ್ಲಿಲ್ಲ ನಿಮಗೆ. ಸ್ಟೇ ಎಲ್ಲಿದ್ದೀವಿ ಅಂತ ಹೇಳಿ ಇವಾಗ ತೋರಿಸ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲ ಬೆಳಗಾಗಿ ಎದ್ದಿರೋದಕ್ಕೆ ಹಿಂಗಾಗಿದೆ. ಸೊ ಡಾರ್ಮೆಟ್ರೀಸ್ ಥರ ಸಿಗುತ್ತೆ, 5 ಜನ ಪ್ಲಸ್ ಇಂಡಿಯನ್ ಟಾಯ್ಲೆಟು, ವೆಸ್ಟರ್ನ್ ಟಾಯ್ಲೆಟು ಎರಡೂ ಇದ್ದಾವೆ. ಎಲ್ಲರೂ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು, ಯಾಕಂದರೆ ಕ್ಯಾಂಪ್ ಸೈಟ್ಗೆ ಹೋದ್ರೆ ತುಂಬ ಚಳಿ ಆಗುತ್ತೆ. ರೂಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಓಕೆ ಆಗಿದ್ದೀವಿ ಎಲ್ಲರೂ. ಒಂದು ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಹೆಲ್ತ್ ಅಪ್ಸೆಟ್ ಆಗಿದೆ. ವಾಮಿಟು, ಫೀವರು, ತಲೆನೋವು, ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲನೂ ಆಗ್ತಾ ಇದೆ. ಈಗ ನಾವು ಕರೆಂಟ್ಲಿ 15,280 ಫೀಟ್ ಮೇಲಿದ್ದೀವಿ ಪಾಂಗ್ ಅನ್ನೋ ಒಂದು ಜಾಗದಲ್ಲಿ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲರಿಗೂ. ಹಾಗಾಗಿ ಇವಾಗ ಲೇ ಕಡೆ ಹೊರಟಿದ್ದೀವಿ, ದಿನ 4 ಇವತ್ತು ಲೇ ಕಡೆಗೆ ಹೊರಟಿದ್ದೀವಿ. ನನಗೂ ಕೂಡ ತುಂಬಾ ಒಂಥರ ಎದೆಲ್ಲ ನೋವು ಶುರುವಾಗಿದೆ. ಲಾಸ್ಟ್ ಟೈಮ್ ಸ್ಪಿಟಿಯಲ್ಲಿ ನನಗೆ ಪೋಸ್ಟ್ ಆಫೀಸ್ಗೆ ಹೋದಾಗ ಯಾವ ರೀತಿ ಆಗಿತ್ತು ಆ ರೀತಿ ಆಗ್ತಾ ಇದೆ. ತಲೆಯೆಲ್ಲ ಭಾರ, ತಿನ್ನಕ್ಕೆ ಕೂಡಿಯಕ್ಕೂ ಆಗ್ತಾ ಇಲ್ಲ, ಆರೆಂಜಿಗೆ ಆಗಿದೆ ನಮ್ಮ ಪರಿಸ್ಥಿತಿಗಳು. ಇವಾಗ ಹೊರಡ್ತಿದ್ದೀವಿ ಲೇಗೆ ಕ್ವಿಕ್ ಆಗಿ. ಆಮೇಲೆ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಇದ್ದೇ ಇದೆ. ನಾನು ಈ ಕಡೆ ಬಂದಾಗೆಲ್ಲ ಹೇಳ್ತಾ ಇರ್ತೀನಿ, ಬಿಸಿ ನೀರು, ತಣ್ಣೀರು ಎಲ್ಲನೂ ಸಮಸ್ಯೆ. ಬರೀ ಮುಖ ತೊಳ್ಕೊಳಕ್ಕೆ ಅಷ್ಟೇ ಒಂದು ಬಿಸಿನೀರು ಕೊಡ್ತಾರೆ, ಸ್ವಲ್ಪನೇ ಕೊಡ್ತಾರೆ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇವತ್ತು ಸ್ನಾನ ಗಿನ ಏನಿಲ್ಲ, ಲೇಗ್ ಹೋಗೋದೇನೆ, ಆಮೇಲೆ ಫ್ರೆಶ್ ಅಪ್ ಆಗೋದು. ಸೊ ಬನ್ನಿ, ಇವತ್ತಿನ ದಿನ ನಾ ಶುರು ಮಾಡೋಣ. ಫಿಲಪ್ ಬೆಳಗ್ಗೆ ಬೆಳಗ್ಗೆ ಎಲ್ಲ ಪೆಟ್ರೋಲ್ ಹಾಕೋತವ್ರೆ ಈ ಗಾಡಿಗೆ. ಸೊ ನಾವು ನೆನ್ನೆ ಪಾಂಗಲ್ಲಿ ಲೊಂಗ್ತಾ ರೆಸ್ಟೋರೆಂಟ್ ಅಂತ ಹೇಳಿ ಒಂದು ಹೋಟೆಲಲ್ಲಿ ಇದ್ದಿದ್ದು. ಸೊ ಒಳಗಡೆ ಎಲ್ಲ ತೋರಿಸಿದ್ದೀನಿ ಆಲ್ರೆಡಿ ನಿಮಗೆ. ಇಲ್ಲಿ ಕರೆಂಟು ಬರೀ 3 ಅವರು, ರಾತ್ರಿ 7 ರಿಂದ 11 ಅಷ್ಟೇ ಪವರ್ ಕೊಡೋದು, ಪವರ್ ಸಿಗೋದಿಲ್ಲ. ಸೊ ನೀರು, ಪವರು ಎಲ್ಲದಕ್ಕೂ ರೆಡಿಯಾಗಿ ಬನ್ನಿ, ತುಂಬ ಕಷ್ಟ ಆಗುತ್ತಿಲ್ಲ ಅಂದರೆ. ಸೊ ಇದಿಷ್ಟು ಸಮಾಚಾರಗಳು ಪಾಂಗ್ದು. ಏನಪ್ಪ ಸುಸ್ತು, ಅರ್ಧ ಹೋಗ್ಬಿಟ್ಟಿದ್ದಾನಂತವನು. ಸೀರಿಯಸ್ಲಿ 15,280 ಮೇಲಿದ್ದೀವಿ. ಆಗೋದೇ ಇಲ್ಲ, ನಾವೇನೋ ಅಂದ್ಕೊಂಡ್ವಿ, ಸೀರಿಯಸ್ಲಿ ಆಗಲ್ಲ, ಕುಡ್ದೇನೆ ನಿಶ ಆಗತ್ತೆ, ಇದು ಹ್ಯಾಂಗ್ ಓವರ್ ಆದಂಗೆ ಆಗಿಬಿಟ್ಟಿದೆ. ಸ್ವಲ್ಪ ಎಲ್ಲರಿಗೂ ಬ್ರೀತಿಂಗ್ ಪ್ರಾಬ್ಲಮ್ಮು, ಹೊಟ್ಟೆ ಅಪ್ಸೆಟ್ಟು, ಫೀವರು, ತಲೆನೋವು ಎಲ್ಲರಿಗೂ ಶುರುವಾಗಿದೆ. ಯಾಕಂದರೆ ತುಂಬ ಕಷ್ಟ ಇದೆ ಇಲ್ಲಂತೂ. 15,280 ಮೇಲಿದ್ದೀವಿ ಸಮುದ್ರ ಮಟ್ಟದಿಂದ. ಜೀವ ತಡಿತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ಜೀವ. ಆಗುತ್ತೆ ಒಂದು ಸ್ವಲ್ಪ ಪಿಕಪ್ ಆಗಬೇಕು, ಆಗುತ್ತೆ. ಧೈರ್ಯ ತೊಗೊಂಡು ನಮಗೆ ನಾವೇ ಹೊರಡೋದಷ್ಟೇ ಇವಾಗ. ಸೊ ಎಲ್ಲ ಬಾಯ್ಸ್ ರೆಡಿಯಾಗಿದ್ದಾರೆ ಹೊರಡೋದೇನೆ. ಎಲ್ಲರಿಗೂ ಉಪ್ಸ ಬಂದ್ಬಿಟ್ಟದೆ. ಒಂದು 5 ನಿಮಿಷ ನಿಂತ್ಕೊಳ್ಳೋಕ್ಕೂ ಆಯ್ತಾ ಇಲ್ಲ ನಮ್ಮ ಕೈಯಲ್ಲಿ. 6 ಇಂಚಿಗೆ ಆಗಿದ್ದೀವಿ ಎಲ್ಲರೂ, ತುಂಬ ಕಷ್ಟ ಇದೆ. ಸೊ ಲಡಾಕ್ ಈಸಿ ಇಲ್ಲ ಬಾಸ್, ಸ್ಪಿಟಿ ಅಷ್ಟು ಈಸಿ ಇಲ್ಲ. ಸ್ಪಿಟಿನೂ ಕಷ್ಟ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದರಷ್ಟು ತುಂಬ ಸಿಕ್ಕಾಪಡೆ ಕಷ್ಟ ಇದೆ ಲಡಾಕು. ಬಟ್ ಯಾ ಪುಷ್ ಮಾಡ್ತಾ ಇದ್ದೀವಿ, ಪುಷ್ ಮಾಡಿ ಇವತ್ತು ಲೇಗೆ ರೀಚ್ ಆಗ್ತಾ ಇದ್ದೀವಿ. ನಿನ್ನೆ ಲಡಾಕ್ ಬಾರ್ಡರ್ ಎಂಟ್ರಿ ಆದ್ವಿ, ಯೂನಿಯನ್ ಟೆರಿಟರೀಸು ನಿಮಗೆ ಗೊತ್ತಿದೆ, ಜಮ್ಮು ಕಾಶ್ಮೀರಲ್ಲಿ ಅದೆರಡೂ. ಸೊ ಲಡಾಕಿಂದ ಈಗ ನಾವು ಲೇ ಕಡೆಗೆ ಹೊರಟಿದ್ದೀವಿ. ಕಂಪ್ಲೀಟ್ ಔಟ್ ಆಫ್ ನೆಟ್ವರ್ಕು, 1% ನೆಟ್ವರ್ಕ್ ಸಿಗಲ್ಲ, ಯಾವುದೇ ಇದ್ರೂ ನಿಮಗೆ ನೆಟ್ವರ್ಕ್ ಸಿಗಲ್ಲ. ಸೊ ಒನ್ ಡೇ ಫುಲ್ಲು ನೀವು ನೆಟ್ವರ್ಕಿಂದ ಆಚೆ ಇರ್ತೀರ. ಇಲ್ಲೊಂದು ಬಹಳ ಖುಷಿಪಡೋ ವಿಷಯ ಅಂದರೆ, ಇಲ್ಲೊಂದು ಆರ್ಮಿ ಜೀಪ್ ಹೋಗ್ತಾ ಇದೆ, ವ್ಯಾನು. ಇಲ್ಲಿ ಲೋಕಲೆಟ್ಸ್ಗೆ ನೀರಿನ ಸಮಸ್ಯೆ ಇದೆ ಅಂತ ನಾನು ಹೇಳಿದೆ, ನಮಗೆ ಯಾರಿಗೂ ನೀರು ಸಿಗಲ್ಲ. ಅವ್ರು ಹೋಗಿ ಕೆಳಗಡೆ ನದಿಯಲ್ಲಿ ನೀರನ್ನ ಎತ್ಕೊಂಬಂದು ಇಲ್ಲಿರೋ ಲೋಕಲೆಟ್ಸ್ಗೆ ನೀರನ್ನ ಸಪ್ಲೈ ಮಾಡ್ತಾಯಿದ್ದಾರೆ ಆರ್ಮಿಯವರು. ಯಾಕಂದರೆ ಜೀವನ ಅವರಿಂದ ಇವ್ರಿಗೆ ಇಲ್ಲಿ ನಡೀತಾ ಇದೆ, ಅವ್ರಿರೋದಕ್ಕೆ ಟೂರಿಸಮ್ ನಡೀತಾ ಇರೋದಿಲ್ಲ. ಸೊ ಅವ್ರಿಗೊಂದು ಸಲಾಮ್ ಹೇಳಲೇಬೇಕು. ಇಷ್ಟು ಜನಕ್ಕೆ ಟ್ಯಾಂಕಲ್ಲಿ ನೀರು ಹಿಡ್ಕೊಂಬಂದು ಎಲ್ಲರಿಗೂ ಕೊಡಬೇಕು ಅಂದರೆ ಎಷ್ಟಿರುತ್ತೆ ಕಷ್ಟ ಅವ್ರಿಗೂ. ಸೊ ಆರ್ಮಿಯವರು ಇಲ್ಲಿನ ಲೋಕಲೆಟ್ಸ್ಗೂ ಕೂಡ ಭಯಂಕರ ಹೆಲ್ಪ್ ಮಾಡ್ತಾರಲ್ಲ, ಅದು ಖುಷಿ ಪಡೋ ವಿಷಯ. ಸೊ ಇವತ್ತು ದಿನ 4 ಹೊರಡೋಣ ಲೇ ಕಡೆಗೆ ನಮ್ಮ ಪಯಣ. ನಮ್ಮ ವಾಯ್ಸ್ ಎಲ್ಲ ಸ್ವಲ್ಪ ಡೌನ್ ಆಗಿದೆ,
ರೆಸ್ಟ್ ಮಾಡಿದ್ಮೇಲೆ ಒಂಚೂರು ಜೋಶ್ ಬರುತ್ತೆ, ಸ್ನಾನ ಗಿನ ಬೇರೆ ಆಗಿಲ್ಲ, ಸೊ ಮೈಂಡ್ ಫ್ರೆಶ್ ಇರಲ್ಲ. ನಡೀರಿ, ಇವತ್ತಿನ ಜರ್ನಿ ಶುರು ಮಾಡೋಣ. ಓಕೆ, ಜೈ ಆಂಜನೇಯ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ದೇವರು ಶಕ್ತಿ ಕೊಡಲಿ, ಆರಾಮಾಗಿ ರೈಡ್ನ ಮಾಡೋಣ. ಎಲ್ಲ ಆರಾಮಾಗಿ ಬರ್ರಿ, ತಲೆ ಸುತ್ತು ಅದು ಇದು ಅಂದರೆ ಸೈಡ್ಗೆ ಹಾಕಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ. ಓಕೆ, ರೈಟ್ ರೈಟ್, ಒಂದೇ ರೋಡು. ಕಿತ್ತಾ ಇದಾರೆ, ಓಹೋ ನೋಡ್ರಿ ನೀರು. ರೋಡ್ ಮಾಡೋಕ್ಕೆ ಜೆ ಸಿ ಪಿ ನಿಂತದೆ, ಇಲ್ಲೆಲ್ಲ ಕೆರಿತಾವ ರೈಸ್ನ ಫುಲ್ ರೈಸು. ಕೆಲವೊಂದು ಕಡೆ ಮಾತ್ರ ನಿಮಗೆ ಸ್ನೋ ಕರೆಕ್ಟಾ ಇರೋದ್ರಿಂದ ನಿಮಗೆ ನೀರು ಬರ್ತಾ ಇರೋವಂಥದ್ದು, ಅದು ತುಂಬ ಇನ್ನೊಂದು ಸ್ವಲ್ಪ ಮಧ್ಯಾಹ್ನದ ಮೇಲೆ ಆಗೋದ್ರೆ ಅದು ಇನ್ನೂ ತುಂಬ ಕರಗಿ ಆಲ್ಮೋಸ್ಟ್ ಒಂದು ಕೆರೆ ಥರ ಆಗೋಗ್ಬಿಡ್ತಾವಲ್ಲ. ಅಲ್ಲೆಲ್ಲ ರೋಡ್ ಮಾಡೋದಕ್ಕೆ ಸ್ನೋ ಎಲ್ಲ ತೆಗಿತಾ ಇದ್ದಾರೆ. ಆಯಿತು, 12:00 ಆಯಿತು, ಆಗಲೇ ಇಬ್ಬಿ ಚಳಿ ಇದೆ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನಾರ್ತ್ ಇಂಡಿಯಾ ನೀವು ಅನ್ಕೊಂಡಂಗಲ್ಲ ಜಿನ್ನ. ಸೊ ನಾವು ಸೌತ್ ಇಂಡಿಯಾದಲ್ಲಿ ಇದ್ದಾಗ ನಮ್ಗೆ ಹೆಂಗೆ ಬೇಕೋ ನಾವು ಹಂಗಿರ್ತೀವಿ, ಕೈಗೆ ಎಲ್ಲ ನಮ್ಗೆ ಎಟುಕುತ್ತೆ, ಹೆಂಗೋ ಜೀವನ ನಡೆಯುತ್ತೆ ನಮ್ಮ ಸೌತ್ ಇಂಡಿಯಾದಲ್ಲಿ. ಯಾವ ಬರೋ ಸೌತ್ ಇಂಡಿಯಾ, ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ನಿಮ್ಗೆ ಒಳ್ಳೆ ಸೌಲಭ್ಯ ಸಿಗುತ್ತೆ. ಆದರೆ ನೀವು ಮೇಲೆ ಬರ್ತಾ 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 ನೀವು ಮಹಾರಾಷ್ಟ್ರ ಎಂಟ್ರಿ ಆಗ್ತಿರಲ್ಲ, ಅಲ್ಲಿಂದ ರೋದನೆ ಅಂದರೆ ಫಸ್ಟ್ ಪಾಯಿಂಟು ಇಷ್ಟ. ಸೊ ಊಟಕ್ಕೆ ನೀವು ತುಂಬ ಪರದಾಡ್ತೀರ, ಯಾಕಂದರೆ ರೊಟ್ಟಿ ಆಮೇಲೆ ಇವ್ರದ್ದು ನಮ್ಮ ಥರ ಸೋನಾ ಮಸಾಲೆ ಅಕ್ಕಿಗಳೆಲ್ಲ ಇವ್ರದ್ದೆಲ್ಲನೂ ಇದು ಬಾಸುಮತಿ ಅಕ್ಕಿಗಳು ನಿಮಗೆ ತಿನ್ನಕಾಲ. ಸೊ ಊಟದ ವಿಷಯದಲ್ಲಿ ಹೊರತ ಬೀಳುತ್ತೆ. ನಂತರ ಹೈಜೀನ್ ಅಂತ ಬಂದರೆ ಹೈಜೀನ್ ವಿಷಯದಲ್ಲೂ ತುಂಬ ವರ್ಸ್ಟು. ನಮ್ಮಲ್ಲಾದರೆ ಏನೋ ಏ ಸರಿ ಇಲ್ಲ ಗುರು ಇದು ಮಾಡೋ ಗುರು ಅಂದರೆ ಆಗುತ್ತೆ, ಆದರೆ ಅಲ್ಲಿ ಅವರೆಲ್ಲ ಮಕ್ಕಳು. ನಿಮಗೆ ಸ್ಟೇಗಳಲ್ಲಿ ನೀವು 5-star ಅಥವಾ 7-star ಎಲ್ಲ ಮಾಡ್ಕೋತೀನಿ ಅಂದರೆ ಫೈನ್, ತೊಂದರೆ ಏನಿದೆ. ಬಟ್ ಒಂದು ಆ್ಯಾವರೇಜ್ ಆಗಿ ಇವಾಗ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರ ಆ್ಯಾವರೇಜ್ ಆಗಬೇಕು. ನಮ್ಗೆ ಹೆಂಗೋ ನಡೆಯುತ್ತೆ ಗುರು ಅನ್ನೋರು ನಮ್ಮಂತ ಟ್ರಾವೆಲರ್ಸ್ಗಳು ಇರ್ತೀವಿ. ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬೇಡಿ, ಅಷ್ಟು ಲಕ್ಸುರಿ ಸ್ಟೇಗಳು ಸಿಗಲ್ಲ. ಆಮೇಲೆ ಕಮಿಂಗ್ ಟು ವರ್ಡ್ಸ್ ಹಿಮಾಚಲ್ ಪ್ರದೇಶ್ ಇದೆಡ ಬರ್ದಿಟ್ಕೊಳ್ಳಿ, ನಿಮಗೆ ಹೈ ಕ್ಲಾಸ್ ಸ್ಟೇಗಳು ಎಲ್ಲೂ. ಸ್ಪೆಷಲಿ ನಿಮಗೆ ಈಗ ಲೇ ಅಂದರೆ ಟೌನು ಸಿಟಿ ಅದು. ಸೊ ನೀವು ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆ ಒಂದು 3-star 5-star ಒಂದು 7-star ನಡೆಯುತ್ತೆ. ಡೆವಲಪ್ಡ್ ಏರಿಯಾ ಮನಾಲಿ, ಡೆವಲಪ್ಡ್ ಏರಿಯಾ ಎಲ್ಲ ಸಿಗುತ್ತೆ. ಆದರೆ ಒಳಗಡೆ ನಾವು ಅಡ್ವೆಂಚರ್ ಅಂತ ಮಾಡೋದು ಏನಕ್ಕೆ, ಅಡ್ವೆಂಚರ್ ಲೈಫ್ ಅಂದರೆ ಏನು, ನಮಗೆ ರಾಯಲಿಟಿ ಬೇಡ, ನಮಗೆ ಇರೋದ್ರಲ್ಲಿ ಜೀವನ ಮಾಡಿ ಅದರಿಂದ ಪಾಠ ಕಲಿಬೇಕು ಅಂತ ಅಡ್ವೆಂಚರ್ ಲೈಫ್ನ ಮಾಡೋದು ಪ್ರತಿಯೊಬ್ಬರೂ. ಪ್ರೊಫೆಷ್ನಲ್ ಬೈಕರ್ಸ್ ಆಗಿರ್ಬೋದು ಅಥವಾ ಅಡ್ವೆಂಚರ್ ಬೈಕರ್ಸ್ಗಳು ಇರ್ತಾರೆ, ಟೂರ್ ಮಾಡೋರು ಇರ್ತಾರೆ, ಎಷ್ಟೋ ಜನ ಟ್ರೆಕ್ಕಿಂಗ್ ಬರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ, ಟೆಂಟ್ ಹಾಕೊಂಡು ಸ್ಟೇ ಮಾಡ್ತಿರ್ತಾರೆ, ಸ್ನಾನ ಇರಲಿಲ್ಲ, ನಿದ್ದೆ ಇರಲ್ಲ, ಚಳಿ ಟೆಂಟಲ್ಲಿ ಏನೋ ಅವ್ರನ್ನೆಲ್ಲ ಅಡ್ವೆಂಚರ್ ರೈಡರ್ಸ್ ಅಂತ ಕರೀತಾರೆ. ಸೊ ಮೇಲ್ಗಡೆ ಬರ್ತಾ ಈ ಎರಡು ಜಾಗಗಳಲ್ಲಿ ನೀರಿನ ಕೊರತೆ ಸಿಕ್ಕಾಪಟ್ಟೆ ಇದೆ. ನಮಗೆ
ಎಲ್ಲ ಕೇಳಿದಾಗಬೇಕು ಮಾಡಿದಾಗಬೇಕು ಅಂದರೆ ಇಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಅವರೆಲ್ಲ ನಾವು ಕೇಳಬೇಕು. ನೀರಿಲ್ಲಾಗೂ ಇವತ್ತು ನಾವು ಇಷ್ಟು ಕೊಡ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀನು ಕೊಡೋದು ಕೊಡಲ್ಲ ಅಂದ್ರೆ ಇದು ಫ್ಯಾಕ್ಟು. ಒಂದು ಬಕೆಟಲ್ಲಿ 6 ಜನ ಮುಖ ತೊಳಿಬೇಕು, ಅರ್ಥ ಮಾಡ್ಕೊಳ್ಳಿ. ಅಲ್ಲುಜ್ಜಿ ಮುಖ ತೊಳಿಬೇಕು, ಸಾಲಲ್ಲ. ಎಲ್ಲರಿಗೂ 2-2 ಚೊಮ್ಮಂತ ಲೆಕ್ಕ, ಇದು ಲೈಫು. ಯಾಕಂದರೆ ಅವ್ರಿಗೆ ನೀರಿನ ಕೊರತೆ ಇದೆ. ನೀರು ತೊಗೊಂಬರೋಕ್ಕೆ ಅವರು 10 ಕಿಲೋಮೀಟ್ರು 20 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾರೆ. ನಾನು ನಿಮ್ಮ ಸ್ಕೂಟಿಯಲ್ಲಿ ಹೇಳ್ತಾ ಇದ್ದೆ, ಅವ್ರು 10 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನೀರು ತೊಗೊಂಡು ಬರ್ತಾರೆ. ಬೇಡ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಸ್ನಾನ ಇಲ್ಲ ಅಂದರೆ ಏನೂ ಆಗೋದಿಲ್ಲ, ವೆಟ್ ಪೈಪ್ಸ್ ಇದೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಬೇರೆ ಎಲ್ಲ ಅಂತ. ಇಲ್ಲಿ ಆರ್ಮಿಯವ್ರು ನೀರು ತಂದುಕೊಟ್ರು, ಲಡಾಖಲ್ಲಿ ಟ್ಯಾಂಗಲು. ಎಷ್ಟಷ್ಟೇ ಇದೆ ನೋಡಿ ಜೀವನ, ನಾವು ಅವ್ರ ಹತ್ರ ವಾದ ಮಾಡಬಾರ್ದು. ಕೊಟ್ಟಿದ್ಯಾ ಗುರು? ಆಯಿತು, ಡನ್, ಅಷ್ಟೇ ಮುಗೀತು, ಫಿನಿಶ್ ಮಾಡ್ಕೊಂಡು ಹೋಗ್ಬೇಕು. ಊಟ ಊಟ ಸಿಗುತ್ತೆ, ಪರೋಟ, ಮ್ಯಾಗಿ, ಮೊಮೋಸ್, ಬ್ರೆಡ್, 2 ಆಮ್ಲೆಟ್ಟು ಇಂಥವು ಸಿಗುತ್ತೆ. ಆ ಮೊಟ್ಟೆ ಗಿಟ್ಟೆ ತಿಂದರೆ ಒಂಚೂರು ಹೆಂಗೋ ತಡಿಬೋದು ಜೀವ, ತಡ್ಕೊಳ್ಳೋದು. ನಾನು ಮೊಟ್ಟೆ ಹಾಕೊಂಡ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಸೊ ಊಟ ಓಕೆ, ಎಲೆಕ್ಟ್ರಿಸಿಟಿ ಎಲ್ಲಿದೆ ಬಾಸ್? ಇಲ್ಲಿ ಎಲೆಕ್ಟ್ರಿಸಿಟಿ, ಅವರಿಗೆ ಜೀವನ ಎಷ್ಟು ಕಷ್ಟ ಇದೆ ಅವರಿಗೆ. ಎಲೆಕ್ಟ್ರಿಸಿಟಿ ನೆಟ್ವರ್ಕ್ ಇಲ್ಲ, ಲೋಕಲ್ ಸಿಮ್ ಅಂದರೆ ಅವ್ರು ಲೋಕಲ್ ಹೆಡ್ಸು ಲೋಕಲ್ ಸಿಮ್ ಯೂಸ್ ಮಾಡ್ತಾರೆ. ನಮ್ಮ ಕರ್ನಾಟಕ ಸಿಮ್ ಇಲ್ಲಿ ಹೊರತಾಗುತ್ತೆ. ಒಂದಿನಕ್ಕೆ ನಾವು ಸಿಮ್ ತೊಗೊಳಕ್ಕಾಗ್ತದಾ? ಒಂದಿನಕ್ಕೆ ಒಂದಿನ ನೆಟ್ವರ್ಕ್ ನಮ್ಗೆ ಏನಾಗಲ್ಲ. ಅದೇನೇ ಅಡ್ವೆಂಚರ್ ಲೈಫ್, ಅದೇನೇ ಬೈಕರ್ ಲೈಫ್ ಅಂತ ಕರೆಯೋದು. ಎಲ್ಲದಕ್ಕೂ ನೀನು ಸಿದ್ಧತೆ ಮಾಡ್ಕೋಬೇಕು, ಎಲ್ಲದಕ್ಕೂ ನೀನು ಆಯ್ತು ಅಂತ. ಜೀವನ ನೀನು ಯಾವತ್ತೂ ನಿಂತ್ಕೊಂಡೋಗ್ಯಾ? ಜೀವನದ ಪಾಠ ಕಲಿತ್ಯಾ? ಊಟದ ಬೆಲೆ ಕಲಿತ್ಯಾ? ನೀರದ ಬೆಲೆ ಕಲಿತ್ಯಾ? ಇವಾಗ ನೀನು ವಾಪಸ್ ಬೆಂಗಳೂರಿಗೆ ಬಂದ್ಮೇಲೆ ನೀರನ್ನು ಹೆಂಗೆ ಉಳಿಸ್ಬೇಕು ಅಂತ ಗೊತ್ತಾಗುತ್ತೆ. ಯಾರಾದರೂ ನೀರನ್ನ ಟ್ಯಾಪಲ್ಲಿ ಬಿಟ್ಟಿದ್ರೆ ಆಫ್ ಮಾಡಿ ಫಸ್ಟು, ಕರೆಕ್ಟ್ ಇಲ್ಲ? ಇದು ಜೀವನದ ಪಾಠ ಕಲಿಬೇಕು. ಚಳಿ ಆಯಿತು, ಚಳಿ ನಮ್ಗೆ ತಡೆಯೋಕ್ಕಾಗಲ್ಲ, ಬಟ್ ಬೆಡ್ಶೀಟು ಕೊಡ್ತಾರಲ್ಲ, ಕೊಡ್ತಾರಲ್ಲ, ನಿಮ್ಮ ಸೌಕರ್ಯ ನಾವು ಮಾಡ್ತಾರಲ್ವ? ದಯವಿಟ್ಟು ನೀವು ಅಂಥವ್ರಿಗೆ ಸ್ಪಂದಿಸಿ. ಅವರಿಗೆ 6 ತಿಂಗಳು ಟೂರಿಸಮಿಂದಲೇ ಜೀವನ ನಡೆಯೋದು. 6 ತಿಂಗಳು ಇಲ್ಲಿ ಸ್ನೋಫಾಲ್ ಆದರೆ ಅವರು ಮನೆ ಆಚೆ ಬರಲ್ಲ. ಈಗ ಟೂರಿಸಮ್ಮು ನಾವು 6 ತಿಂಗಳು ಏನು ಟೂರಿಸಮ್ ಮಾಡ್ತೀವಿ, ಅದರಿಂದ ಬರುವಂಥ ಮಾಡೋದಕ್ಕೆ 6 ತಿಂಗಳು ಅವರು ಜೀವನ ನಡೆಸ್ತಾರೆ. ದಯವಿಟ್ಟು ಈ ಕಡೆ ಬಂದಾಗ ರಾಯಲ್ ಇಂಡಿನ ರೆಸ್ಪೆಕ್ಟ್ ಮಾಡಬೇಡಿ. ಜೀವನದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನು ಬುದ್ಧಿ ಕಲಿಯಿರಿ, ಇಲ್ಲಾಂದರೆ ಜೀವನ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಈ ಥರ ರೈಡ್ ಮಾಡಬೇಕು ಅಂದರೆ ಫಿಸಿಕಲಿ ಮೆಂಟಲಿ ಎಲ್ಲನೂ ಪ್ರಿಪೇರ್ ಆಗಬೇಕು. ನೀವು ಹೆಲ್ತ್ ಇಶ್ಯೂಸ್ ಆಗುತ್ತೆ ಎಲ್ಲರಿಗೂ ಹೋಗುತ್ತೆ. ನಾವು ಸರಿಯೇ ನಾನು ಹೇಳ್ತೇನೆ, ನಾನು ಪೀರಿಯಡ್ಸ್ ಅಂತ ಹೇಳಿದ್ದೀನಿ. ನಾನು ಡಬಲ್ ಸ್ಟ್ರೆಸ್ಸು ಡಬಲ್ ಸ್ಟ್ರೈನ್ ಬಂದು ಹೇಳ್ತಾ ಇದ್ದೀನಲ್ಲ, ಎಲ್ಲದಕ್ಕೂ ಭದ್ರತೆ ತೊಗೊಂಡು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನು ಟ್ರಾವೆಲಿಂಗ್ ಲೈಫ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಪ್ರಿಪೇರ್ ಆದರೆ ಮಾತ್ರ ನೀವು ಈ ತನಕ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತ ಸಾಧನೆ ಮಾಡಬೇಕು ಅಂತ ಹೇಳಿ ನಾವು ಪ್ರತಿಯೊಬ್ಬರು ಇಲ್ಲಿಗೆ ಬಂದಿದ್ದೀವಿ. ಹುಷಾರಿಲ್ಲ ಅನ್ನೋದು ಸಿಗ್ತೀನಿ ಅಲ್ಲಿ ತನಕ. ವ್ಯೂ ಎಂಜಾಯ್ ಮಾಡಿ. ರೋಡ್ ಅಂತೂ ಅಲ್ಟಿಮೇಟ್ ಆಗಿದ್ದಾವೆ, ಎರಡು ಹೋಗಿದ್ದಾಗ ಅವರೇ ಬಿಟ್ಟು ಮಾಡ್ರೇನಲ್ಲ ಮಜಾ ಮಾಡೋಲ್ಲವೇ. ನಿನ ನೆನಪೆ ಕಾಡುತ್ತಿದೆ ಇನ್ನೂ ನೀನಿರುವೆ ಎಲ್ಲೆಲ್ಲೂ ಈ ಮಿಡಿತಾಯದೆ ಬಡಿತ ನನ್ನು ಸಿರೆ. 17,582 ಸಮುದ್ರ ಮಟ್ಟದ ಅಡಿಗೆ ನಾವು ತಲುಪಿದೀವಿ. ಮನೋಹರ ಹೆಂಗಿದೆ ಜೋಶ್? ಫುಲ್ ಹೈ ಆಗಿದೆ, ಹೈ ಆಲ್ಟಿಟ್ಯೂಡ್ ಅಲ್ಲಿ ಜೋಶ್. ಆರೋಗ್ಯ ಹೇಗಿದೆ? ಚಳಿಲಿ ಅಪ್ಪ ಆಗ್ತಿಲ್ಲ ನಮ್ಗೆ ಬೈಕ್ ಕೊಡ್ಸಕ್ಕೆ, ಕೈಯೆಲ್ಲ ಫುಲ್ ಕೊಂಟ ಆಗೋಗ್ಬಿಟ್ಟಿದೆ. ಓಕೆ, ಈ ಚಳಿ ಈ ಚಳಿಗೆ ನಾವೇನೋ ಇದೊಂದು ದೊಡ್ಡ ಪ್ಲೇಸ್ ಅನ್ಕೊಂಡು ಅಲ್ಲಿ ನೋಡಿದ್ರೆ ಒಂದು ಟೆಂಪಲ್ ಇದೆ,